ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಇವರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಕೇವಲ 15 ದಿನದಲ್ಲಿ ಜ್ಯೋತಿಷ್ಯವನ್ನ ಹೇಳ್ಕೊಡ್ತಾರೆ. ಕಳೆದ 8 ವರ್ಷಗಳಿಂದಲೂ ಕೂಡ ಇವರು ಜ್ಯೋತಿಷ್ಯವನ್ನ ಹೇಳ್ಕೊಡ್ತಾ ಬಂದಿದ್ದಾರೆ. ಇನ್ನು ಇದೇ ತಿಂಗಳು ನವೆಂಬರ್ 23 ತಾರೀಕಿನಂದು ಕೂಡ ಜ್ಯೋತಿಷ್ಯದ ಕ್ಲಾಸ್ಗಳು ಶುರುವಾಗ್ತಾ ಇದೆ. ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ರೆ ಜ್ಯೋತಿಷ್ಯವನ್ನ ಕಲಿಬೇಕು ಅಂದ್ರೆ ಕ್ಲಾಸ್ಗಳನ್ನ ನೀವು ಅಟೆಂಡ್ ಮಾಡಬಹುದು. ಇನ್ನು ಜ್ಯೋತಿಷ್ಯವನ್ನ ಯಾಕೆ ಕಲಿಬೇಕು, ಹೇಗೆ ಕಲಿಬಹುದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಎಸ್ ಗುರುಗಳೇ, ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಮಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರ. ಜೀವನದ ಆಗು ಹೋಗುಗಳಿಗೆ, ಮನುಷ್ಯನ ಜೀವನದ ಬಗ್ಗೆ, ಮನುಷ್ಯ ಜೀವನವನ್ನ ನಡೆಸಬೇಕು ಅಂದ್ರೆ ಜಾತಕ ಎಷ್ಟು ಮುಖ್ಯವಾಗುತ್ತೆ ಅಂತ. ಬಹಳಷ್ಟು ಜನ ಬರೀ ಭಾರತದಲ್ಲ, ಈ ಭೂಗೋಳ ಎಲ್ಲೆಲ್ಲಿ ಮನುಷ್ಯರಿದ್ದಾರೋ ಮುಂದಿನ ಭವಿಷ್ಯವನ್ನ ನೋಡೋಕ್ಕೆ ಹಲವಾರು ರೀತಿಯ ವಿಚಾರಗಳು ಅವರು ಪೂರ್ವಜರು ಕೊಟ್ಟಿದ್ದಾರೆ. ಸೈದ್ಧಾಂತಿಕ ಇದರಲ್ಲಿ ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಈಗ ಗ್ರೀಕರು ಒಂದು ಮಾದರಿಯ ಭವಿಷ್ಯವನ್ನು ಮಾಡಿರ್ತಾರೆ, ಹಾಗೆ ಬೆಬಿಲೋನಿಯನ್ಸು ಒಂದು ಮಾದರಿಯ ಭವಿಷ್ಯವನ್ನು ಮಾಡಿರ್ತಾರೆ. ಕೆಲವೆಲ್ಲ ನೀವು ನೋಡಿರ್ಬೋದು, ಕೆಲವು ಝೀಬು ಸಿಂಬಲ್ಸ್ ಅಂತ ಕರೀತಾರೆ ಕೆಲವು ಪಂಗಡದಲ್ಲಿ. ಸೊ ಈ ಸಿಂಬಲ್ಸು ಅವ್ರಿಗೆ ಇಟ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಒಂದು. ಚೈನಾದಲ್ಲಿ ಗೊತ್ತಿರಬೇಕು, ಫೆಂಗ್ಶುಯಿ ಭಾಳ ಫೇಮಸ್ಸು. ಭಾರತದಲ್ಲ ಫೆಂಗ್ಶುಯಿ, ಇವತ್ತು ಮನೆ ಮನೆಯಲ್ಲೂ ಕೂಡ ಫೆಂಗ್ಶುಯಿ ಐಟಮ್ಸ್ ತುಂಬಿದೆ. ಲಾಫಿಂಗ್ ಬುದ್ಧ ಇರ್ಬೋದು, ಲಕ್ಫು ಇರ್ಬೋದು, ಅದು ಒಂದು ಶಿಪ್ ಇಡ್ತಕ್ಕಂಥದ್ದು ಇರ್ಬೋದು, ಕಾಯಿನ್ಸ್ ಇಡ್ತಕ್ಕಂಥದ್ದು, ಚೈನೀಸ್ ಕಾಯಿನ್ ಇಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಒಂದು ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥ ಒಂದು ಅದೃಷ್ಟವನ್ನು ತರ್ತಕ್ಕಂಥ ಒಂದು ಚಿಹ್ನೆಗಳು. ಹಾಗೆ ನಾವು ಈ ವೆಸ್ಟ್ ಕಡೆ ಹೋದರೆ, ಅಮೇರಿಕಾ ಆ ಥರ ಎಲ್ಲ ಹೋದರೆ ನ್ಯೂಮರಾಲಜಿ ಭಾಳ ನಂಬ್ತಾರೆ. ಅದರಲ್ಲೂ ಚೈಲ್ಡಿಯನ್ ನ್ಯೂಮರಾಲಜಿ ಅಂತ ಕರೀತಾರೆ. ಮಧ್ಯಪ್ರಾಂತ್ಯದಲ್ಲಿ ಬಂದಾಗ ಮಿಡಲ್ ಈಸ್ಟ್ ಅಂತ ನಾವೇನು ಕರಿತೀವಿ ಅಲ್ಲಿ, ಆ ಭಾಗದಲ್ಲಿ ಸ್ವಲ್ಪ ಯು ಕೆ ಅದೆಲ್ಲ ಪೈಥಾಗರಿಯನ್ ನ್ಯೂಮರಾಲಜಿ ಇಷ್ಟಪಡ್ತಾರೆ. ಇದು ನಮ್ಮ ಭೂಮಿಯಲ್ಲೇ ಹಲವಾರು ಬೇರೆ ಬೇರೆ ರೀತಿಯ ಭವಿಷ್ಯವಾಣಿ ಅಂತ ಹೇಳಿ ಬರ್ತಕ್ಕಂಥದ್ದು. ಆದರೆ ನಮ್ಮ ಭಾರತಕ್ಕೆ ಇವೆಲ್ಲ ದೇಶಗಳನ್ನು ನೋಡಿಕೊಂಡ್ರೆ 10,000 ವರ್ಷದ ಇತಿಹಾಸ ಇದೆ. ಆ ಕಾಲದಿಂದನೂ ಕೂಡ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿ ಸಂಖ್ಯಾಬಲಕ್ಕಿಂತ ಹೆಚ್ಚಾಗಿ, ಪದಾರ್ಥಗಳಿಗಿಂತ ಹೆಚ್ಚಾಗಿ ಗ್ರಹಗಳ ಒಂದು ಪ್ರಭಾವ ನಮ್ಮ ಮೇಲಿದೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ ನಮಗೆ. ಹಾಗೆ ಈ ಗ್ರಹಗಳ ಪ್ರಭಾವದಿಂದ ಹೇಗೆ ನಮ್ಮ ಜೀವನದ ಆಗುಹೋಗುಗಳನ್ನು ತಿಳ್ಕೊಬೋದು ಅಂತ ಹೇಳಿ ಜಾತಕದಲ್ಲಿ ವಿಶ್ಲೇಷಣೆ ಬರ್ತಕ್ಕಂಥದ್ದು. ಸೊ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ನಾವು ಹೇಳ್ತೀವಿ. ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡು ನಮ್ಮ ಜ್ಯೋತಿಷ್ಯನೇ, ಭಾರತದಲ್ಲಿರ್ತಕ್ಕಂಥ ಜ್ಯೋತಿಷ್ಯ. ಕೊಟ್ಟಿರ್ತಕ್ಕಂಥ ವಿಚಾರ ಅಥವಾ ಜ್ಯೋತಿಷ್ಯದಲ್ಲಿ ಬಂದಿರತಕ್ಕಂಥ ವಿಚಾರ ಸರಿ ಇದ್ದರೂ ಕೂಡ ಹೇಳ್ತಕ್ಕಂಥ ವಿಧಿವಿಧಾನದಲ್ಲಿ ಇಲ್ಲಿ ಸಮಸ್ಯೆ ಉಂಟಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಂಥದಲ್ಲಿ ದೋಷ ಅಂತ ಬರದೇ ಇಲ್ಲ. ಇದಕ್ಕೆ ಸಣ್ಣ ಉದಾಹರಣೆ ಕೊಡಬೇಕು ಅಂತಂದರೆ, ಸ್ವಲ್ಪ ಹಳೆಯ ಕಾಲದ ಮೂವಿ, ಕನ್ನಡ ಮೂವಿ ಸ್ವಲ್ಪ ನೋಡಿದ್ರೆ ಖಂಡಿತ ದೋಷ ಇತ್ತೋ ಇಲ್ವಂತ ಒಂದು ಚೂರು ತುಣುಕಾಕ್ಬೋದು. ವೀಕ್ಷಕರು ಯಾರ್ಯಾರು ಈ ಹಳೆಯ ಕಾಲದ ಮೂವಿ, ಯಾವುದೋ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಇದರಲ್ಲಿದ್ದಾಗ ನೀವು ನೋಡ್ಬೋದಲ್ಲಿ, ಅಲ್ಲಿ ಯಾರೇ ಬಂದರೂ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ನೀನು ಪರಶಿವನಲ್ಲಿ ಧ್ಯಾನ ಮಾಡು,
ನಾರಾಯಣನ ಒಲಿಸ್ಕೋ, ಜಪ ಮಾಡು, ಮಂತ್ರ ಮಾಡು ಅಷ್ಟೇ. ಅಲ್ಲಿ ಯಾರೂ ಕೂಡ ನಿಮಗೆ ದೋಷ ಇದೆ ಅಂತ ಹೇಳಿ ಬಂದಿರತಕ್ಕಂಥ ಇಲ್ಲ. ಯಾವುದೋ ಒಂದು ಸಣ್ಣ ವರ್ಗದ ಜನ ಈ ಒಂದು ಬಿಸ್ನೆಸ್ಗೋಸ್ಕರ, ಅಥವಾ ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ, ಬಿಸ್ನೆಸ್ ಅಂತಲೇ ತಗೊಳ್ಳೋಣ, ಆದರೂ ಕೂಡ ಹೆದರಿಸಿ ಒಂದು ಮಾಡಿರ್ತಕ್ಕಂಥದ್ದು ಮತ್ತು ಭರವಸೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಸಮೂಹ ದೋಷವನ್ನು ಹೇಳ್ತಾ ಇದೆ. ಇವತ್ತೆಲ್ಲರೂ ಅದನ್ನು ತಿರಸ್ಕರಿಸ್ತಾ ಇದ್ದಾರೆ ಒಂದೊಂದಾಗಿ. ಸ್ವಲ್ಪ ಕಷ್ಟ ಇದ್ದಾಗ ಹೋಗ್ತಾ ಇದ್ದಾರೆ, ಕಷ್ಟ ಇದ್ದಾಗ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದಾರೆ, ಕಷ್ಟ ಹೋಗದೇ ಇದ್ದಾಗ ಸಮಸ್ಯೆ ಬಗೆಹರಿಸ್ತಾ ಇದ್ದಾಗ ತಿರಸ್ಕರಿಸ್ತಾ ಇದ್ದಾರೆ, ಜ್ಯೋತಿಷ್ಯನ ನಂಬೋದು ಬಿಡ್ತಾ ಇದ್ದಾರೆ. ಸಣ್ಣ ವರ್ಗ ಈ ದೋಷ ಹೇಳಿಕೊಂಡು ನಿಮಗೆ ಆ ಇದೆ ಇದೆ ಅಂತ ಸಣ್ಣದ ವರ್ಗ ಮಾತ್ರ ಓಡೋಗ್ತಾ ಇದೆ. ಪಾಪ್ಯುಲೇಷನ್ ತೊಗೊಳ್ಬೇಕು ನಾವು. ಕರ್ನಾಟಕದ ಪಾಪ್ಯುಲೇಷನ್ 6.5 ಕೋಟಿಲಿ 25-30 ಲಕ್ಷ ಅಷ್ಟೇ ಜ್ಯೋತಿಷ್ಯನ ನಂಬೋದು. 25-30 ಲಕ್ಷ. ಇವತ್ತು ನೀವೇ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳೇ ನೀವು ಜ್ಯೋತಿಷ್ಯ ಕೇಳಲ್ಲ, ನಂಬಲ್ಲ, ಇಷ್ಟ ಇಲ್ಲ. ನಮ್ಮ ಕರೆ ಬರಬೇಕಾದ್ರೆ ಎಲ್ಲ ತಾಯಿಂದ್ರು ಫೋನ್ ಮಾಡ್ತಾರೆ, ಅಪ್ಪಂದಿರು ಫೋನ್ ಮಾಡ್ತಾರೆ, ಮಕ್ಕಳು ಫೋನ್ ಮಾಡೋದೇ ಇಲ್ಲ. ಅವರೆಲ್ಲ ಮಲಗಿರ್ತಾರೆ, ಕೇಳಿಸ್ಕೊಂಡ್ರೆ ಸ್ವಲ್ಪ ಸೌಂಡ್ ಕಮ್ಮಿ ಮಾಡು ಅಂತಾರೆ. ಈ ರೀತಿ ಪರಿಸ್ಥಿತಿಯಲ್ಲಿ ಬಂದಿರೋ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೊಳ್ಳು ಭರವಸೆ ಬಂದಿರತಕ್ಕಂಥದ್ದು. ಹಾಗೆ ಮತ್ತೊಂದೆರಡು ವಿಚಾರ ಹೇಳೋದು ಇಷ್ಟ ಪಡ್ತೀನಿ. ನಮ್ಮ ಜಾತಕನೇ, ನೀವು ಕೇಳಿರ್ತಕ್ಕಂಥ ಮೊದಲ ಪ್ರಶ್ನೆ, ನಮ್ಮ ಜಾತಕನೇ ಎಲ್ಲ ಸಂಪೂರ್ಣನಾ ಅಂತ ನೋಡಿದಾಗ ಇಲ್ಲ. ಮೊದಲು ಈ ಬ್ರಹ್ಮಾಂಡದ ಜಾತಕ ಮೊದಲು ಇಂಪಾರ್ಟೆಂಟ್, ಏಕೆಂದರೆ ಅದಿದ್ದರೆ ನಮ್ಮ ಸೌರಮಂಡಲ ಇರುತ್ತೆ. ಅದಕ್ಕೊಂದು ಜಾತಕ ಇದೆ, ನಮ್ಮ ಬ್ರಹ್ಮಾಂಡಕ್ಕೊಂದು ಜಾತಕ ಇದೆ, ಅದನ್ನು ಯುಗಗಳು ಅಂತ ಕರಿತೀವಿ ನಾವು. ಅದಕ್ಕೊಂದು ಜಾತಕ ಇದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಅದೆಲ್ಲ ಆದಮೇಲೆ ಎಂಡ್ ಆಗುತ್ತೆ, ಅನ್ಹಿಲೇಷನ್ ಆಗುತ್ತೆ. ಸೈನ್ಸು ಹೇಳುತ್ತೆ, ಸೈನ್ಸು ನಮ್ಮ ಯೂನಿವರ್ಸು ಸ್ಟಾರ್ಟ್ ಆಯಿತು ಮತ್ತು ಹಂಗೆ ಡೈ ಆಯಿತು ಅಂತ ಹೇಳ್ತಾರೆ. ಅದಕ್ಕೊಂದು ಜಾತಕ ಇದೆ. ಜಾತಕ ಅಂದರೆ ಏನರ್ಥ ಅಂದರೆ ಹುಟ್ಟು ಸಾವು. ಈಗ ನಿಮ್ಮದೊಂದು ಜಾತಕ ಇದೆ ಅಂದರೆ ನೀವೊಂದು ಹುಟ್ಟಿರೋದ ಟೈಮಲ್ಲಿ ಒಂದು ಜಾತಕ ಇರುತ್ತೆ, ಸೊ ಸತ್ತಾದ ಮೇಲೆ ಅದು ಜಾತಕ ಮುಗಿಯಿತು. ಸೊ ನಂದು ಅಷ್ಟೇ, ಇನ್ಯಾರ್ದಾದರೂ ಅಷ್ಟೇ, ಜಾತಕ ಹುಟ್ಟೋದು ಸಾಯೋದು, ಆ ಜಾತಕ ಸ್ಟಾರ್ಟ್ ಆ್ಯಂಡ್ ಎಂಡ್ ಇದ್ದೇ ಇರುತ್ತೆ. ಹಾಗೆ ಯೂನಿವರ್ಸ್ಗೂ ಕೂಡ ಜಾತಕ ಇರುತ್ತೆ. ಅದಷ್ಟೇ ಅಲ್ಲ, ನಮ್ಮ ಸೌರಮಂಡಲಕ್ಕೂ ಜಾತಕ ಇದೆ. ಇಂಥ ಟೈಮಿಂದ ಇಂಥ ಟೈಮ್ ಈ ಸೌರಮಂಡಲ ಇರುತ್ತೆ, ಆಮೇಲೆ ಇರಲ್ಲ. ಇದಕ್ಕೂ ಜಾತಕ ಇದೆ. ಇದರಲ್ಲೂ ಕೂಡ ಹೇಗೆ ಪ್ರಕೃತಿ ವಿಕೋಪಗಳಾಗುತ್ತೆ ಆ ರೀತಿ ಅದಕ್ಕೂ ಜಾತಕ ಇದೆ. ಆಮೇಲೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ನಮ್ಮ ಭೂಮಿಗೂ ಒಂದು ಜಾತಕ ಇದೆ. ಸೊ ಈ ಭೂಮಿಗೂ ಜಾತಕಕ್ಕೂ ಮತ್ತು ಅದಕ್ಕೆ ಹೆಂಗೆ ನಾವು ಸರಿಪಡಿಸ್ತೀವಿ ಅಂದರೆ ಇತರೆ ಗ್ರಹಗಳ ವೀಕ್ಷಣೆ ಮೇಲೆ ನಾವು ತಗೊಳ್ತೀವಿ. ಈಗ ಭೂಕಂಪ ಆಯಿತು, ಈಗ ಒಂದು ಸುನಾಮಿ ಆಯಿತು, ಆವಾಗ ನಾವು ಇತರೆ ಗ್ರಹದ ಜಾತಕದ ಮೇಲೆ ಈ ಭೂಮಿ ಜಾತಕ ಹೇಳ್ತೀವಿ. ಅದಾದ ನಂತರ ದೇಶದ ಜಾತಕ ಬರುತ್ತೆ, ದೇಶದ ಜಾತಕ ಆದ ನಂತರ ವ್ಯಕ್ತಿಗಳ ಜಾತಕ ಬರುತ್ತೆ. ನಮ್ಮದು ಲೀಸ್ಟ್ ಜಾತಕ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜ್ಯೋತಿಷ್ಯನ ನಾನು 30 ವರ್ಷ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಇವತ್ತು ಏನಕ್ಕೆ ಈ ಮಾತು ಹೇಳಿದೆ ಅಂದರೆ, ಇವತ್ತು ಇಸ್ರೇಲು ಮತ್ತು ಪ್ಯಾಲೆಸ್ಟೀನಿಯನ್ ಯಾವುದಾದ್ರೂ ಜಗಳ ನಡೀತಾ ಇದೆ, ಹಮಾಸು, ಅದರಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅವ್ರದ್ದೆಲ್ಲ ಜಾತಕ ಒಂದೇ ಇತ್ತ ಅಂತ ಮೊದಲು ನೋಡಬೇಕು ಅಂದರೆ, ಆ ಪ್ರದೇಶದ ಜಾತಕ ಸ್ವಲ್ಪ ಸಮಸ್ಯೆ ಬಂದಾಗ ಇಂಡಿವಿಜುವಲ್ ಜಾತಕ ವೀಕ್ ಆಗಿಬಿಡುತ್ತೆ. ನಿಮ್ದು ಎಷ್ಟೇ ಬಲಿಷ್ಠ ಜಾತಕ ಇದ್ದರೂ ಕೂಡ ಪ್ರದೇಶದ ಜಾಗ ಇರಬೇಕು. ಅದಕ್ಕೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ಹೇಳ್ತಾರೆ, ರೇಖಾಂಶ ಅಕ್ಷಾಂತ ಅಂತ ನಮ್ಮ ಜಾತಕದಲ್ಲಿ ತೊಗೊಳ್ತಾರೆ. ಅದಕ್ಕೆ ನಾವಿಲ್ಲಿ ಜಾತಕ ತೊಗೊಳ್ಬೇಕಾದ್ರೆ ಹುಟ್ಟಿದ ಸ್ಥಳ ಭಾಳ ಇಂಪಾರ್ಟೆಂಟು, ಯಾಕೆಂದರೆ ಅಲ್ಲಿರ್ತಕ್ಕಂಥ ಪ್ರದೇಶದಿಂದ, ಭೂಪ್ರದೇಶದಿಂದ ರೇಖಾಂಶ ಅಕ್ಷಾಂಶ ಅಥವಾ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತೊಗೊಂಡು ಅಲ್ಲಿಂದ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಮಾತ್ರ ನಮಗೆ ಅರಿವಾಗುತ್ತೆ ಅವರ ಒಂದು ಜಾತಕದ ಒಂದು ಪರಿ. ಆದರೆ ಆ ಜಾತಕದಲ್ಲಿ ಆ ದೇಶನೇ ಸ್ವಲ್ಪ ಸುಭಿಕ್ಷ ಇಲ್ಲ ಅಂತಂದರೆ ಸಾಧ್ಯವೇ ಇಲ್ಲ, ಅಲ್ಲಿ ಆಗೋದೇ ಇಲ್ಲ, ಯಾರ ಜಾತಕವೂ ಫಂಕ್ಷನ್ ಆಗಲ್ಲ. ಇನ್ನೊಂದು ಉದಾಹರಣೆ ಏನು ಅಂತಂದರೆ ಫ್ಲೈಟ್ ಆಕ್ಸಿಡೆಂಟ್ಸ್. ಫ್ಲೈಟಲ್ಲಿ 250 ಜನ ಹೋಗ್ತಾ ಇರ್ತಾರೆ, ಒಂದು ಝೋನ್ ಎಂಟರ್ ಆದಾಗಲೇ ಅದು ಸಮಸ್ಯೆ ಆಗೋದು. ಸ್ಟಾರ್ಟ್ ಆದಾಗ ಎಂಡ್ ಆದಾಗ ಅದು ಮಧ್ಯದಲ್ಲಿ ಎಲ್ಲೋ ಪತನ ಆಗುತ್ತೆ, ಅಲ್ಲಿಂದ ಅಲ್ಲಿ ಏನೂ ಆಗಿರಲ್ಲ. ಆ ಒಂದು ಝೋನ್ ಅಂತ ಕರಿತೀವಿ, ಅಲ್ಲೂ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡು ಆ ಟೈಮಲ್ಲಿ ಇರ್ತಕ್ಕಂಥ ಗ್ರಹಗತಿಗಳು ಆ ಜಾಗದಲ್ಲಿ ಹೆಚ್ಚಿನ ಪ್ರಭಾವ ಬಿದ್ದಾಗ ಆ ಸ್ಥಳದ ಜಾತಕ, ಗ್ರಹಗಳ ಜಾತಕ ಮತ್ತು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡಲ್ಲಿ ಡಿಸಾಸ್ಟರ್ ಅಂತ ಕರೀತಾರೆ. ಇದರ ಅರ್ಥ ಎಲ್ಲರೂ ತಿಳ್ಕೋಬೇಕು, ನಾನು ಹೇಳಿರ್ತಕ್ಕಂಥ ಇಂಗ್ಲೀಷ್ ಅರ್ಥ ಡಿಸಾಸ್ಟರ್. ಆಸ್ಟರ್ ಅಂದರೆ ಏನು? ಆಸ್ಟ್ರಲ್ಲೇ ಮೇಲಿರ್ತಕ್ಕಂಥ ಗ್ರಹಗಳೇ ಆಸ್ಟರ್ ಅಂತ ಕರೀತಾರೆ. ಡಿಸಾಸ್ಟರ್ ಅಂತಂದರೆ ಡಿಸ್ಪ್ಲೇಸ್ ಆಗಿದೆ, ಆಸ್ಟ್ರಲ್ ಬಾಡೀಸು ಹೋಗ್ತಾ ಇರ್ತಕ್ಕಂಥ ಲೀನಿಯರ್ ಇದರಲ್ಲಿ
ಡಿಸ್ಪ್ಲೇಸ್ ಆಗಿದೆ ಅಂತ ಕರಿತೀವಿ. ಇದನ್ನು ಜ್ಯೋತಿಷ್ಯದಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇಶ ಚೆನ್ನಾಗಿದ್ದರೆ ನಮ್ಮ ಜಾತಕಗಳು ನೋಡ್ಕೋಬೋದು ಅಷ್ಟೇ. ದೇಶ ಚೆನ್ನಾಗಿಲ್ಲ ಅಂದರೆ ನಮ್ಮ ಜಾತಕ ಪಕ್ಕದಕ್ಕೆ ಮುಚ್ಚಿಡಬೇಕಷ್ಟೇ, ನಮ್ದಿಲ್ಲ. ನಾವಿರ್ತಕ್ಕಂಥ ಸ್ಥಳ ಮೊದಲು ಅದರ ಜಾತಕ. ಅದಕ್ಕೆ ದೇಶ ಮೊದಲು, ರಾಷ್ಟ್ರ ಮೊದಲು, ಅಲ್ಲಿ ಸ್ವಾಭಿಮಾನ ಧರ್ಮ ಬಂದರೆ ಆಮೇಲೆ ನಮ್ಮ ಇಂಡಿವಿಜುವಲ್ ಜಾತಕಗಳು ಚೆನ್ನಾಗಿರ್ತವೆ. ಅಲ್ಲೇ ಇಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಏನೂ ಆಗಲ್ಲ. ನೀವು ಎಷ್ಟೇ ಶ್ರೀಮಂತರಾದರೂ ಕೂಡ ಆ ಊರಿಗೆ ಬೆಂಕಿ ಬಿದ್ದರೆ ಆ ಶ್ರೀಮಂತ ಮನೆಯೂ ಸುಡುತ್ತೆ ಅಷ್ಟೇ. ಇಷ್ಟು ಜ್ಯೋತಿಷ್ಯದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದನ್ನು ವಿಮರ್ಶೆ ಮಾಡಿಕೊಳ್ಳಿ. ಹಾಗೆ ಚೆನ್ನಾಗಿರಬೇಕಾದ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಈ ಕ್ಯಾಟಸ್ಟ್ರೋಪ್ಸ್ ಅಂತ ಏನು ಕರಿತೀವಿ ಅದಾಗ್ತಾಯಿರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕಲಿಬೇಕು. ಅದು ಬಿಟ್ಬಿಟ್ಟು ಈ ದೋಷ ಗೀಷ ಶಾಂತಿ ಮಾಡೋದು ಯಾವುದು ವರ್ಕ್ ಆಗಲ್ಲ. ಹೋಗೋರು ಮುಟ್ಟಾಳ್ರು ಅಷ್ಟೆ, ಹೇಳೋರು ಇರ್ತಾರೆ ಆದರೆ ಹೋಗೋರು ಮುಟ್ಟಾಳ್ರು. ಯಾಕಂದರೆ ನಾವು ಪ್ರತಿಯೊಂದು ದಿವಸ ಟೆಸ್ಟಿಮೋನಿಯಲ್ಸ್ ಅಂತ ಕೊಡ್ತಾಯಿದ್ದೀವಿ, ಎಷ್ಟು ಜನ ಕಲ್ತಿದ್ದಾರೆ ಅಂತ ಒಂದು ವಿಡಿಯೋ ಹಾಕ್ತೀವಿ, ಎಷ್ಟು ಜನ ಇದು ಕಲಿತು ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂಥ ಟೆಸ್ಟಿಮೋನಿಯಲ್ಸ್ ಇದೆ. ಯಾರನ್ನು ಕರ್ಕೊಂಬಂದು ಪೇಯ್ಡ್ ಮಾಡೋಕ್ಕಾಗಲ್ಲ, ಅಷ್ಟು ಜನಕ್ಕೂ ಪೇಯ್ಡ್ ಮಾಡೋಕ್ಕಾಗಲ್ಲ. ದುಡ್ಡು ಕೊಟ್ಬಿಟ್ಟು ಹೇಳ್ರಿ ಅಂತ ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ. ಒಬ್ರು ಹೇಳ್ಬೋದು, ಇಬ್ರು ಹೇಳ್ಬೋದು, ಅವರ ಸ್ವ ಇಚ್ಛೆಯಿಂದ ಮನಸ್ಸೋ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಶಕ್ತಿ ಇದೆ, ಅದೃಷ್ಟ ಬರಬೇಕು. ಈಗ ದೇಶ ಚೆನ್ನಾಗಿದೆ, ಊರು ಚೆನ್ನಾಗಿದೆ, ಈಗ ನಾವು ಸರೋಗಬೇಕು ಅಂತಂದರೆ ಅದನ್ನು ಜ್ಯೋತಿಷ್ಯ ಕಲಿತಾಗ ಅದಕ್ಕೆ ಏನು ಪರಿಹಾರಗಳು ಸಣ್ಣ ಪುಟ್ಟ ಮಾಡ್ಕೋಬೋದು, ಬರ್ತಕ್ಕಂಥ ಒಳ್ಳೆ ಟೈಮ್ನ ನೋಡ್ಕೋಬೋದು. ಯಂಗ್ಸ್ಟರ್ಸು ಇದಕ್ಕೆ ಆಲೋಚನೆ ಮಾಡಬೇಕು. ಕರೆ ಮಾಡೋರೆಲ್ಲ ವಯಸ್ಸಾದವರು, ವಯಸ್ಸಾದವ್ರಿಗೆ ಜಾತಕ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಇದನ್ನು ನೋಡೋಕ್ಕೆ ಹೇಳಿ. ನಿಜವಾದ ವಿಜ್ಞಾನ ಇದೆ, ಮುಂದಿನ ಅರ್ಥ ಇದರಲ್ಲಿ ತಿಳ್ಕೋಬೋದು. ಒಳ್ಳೆಯದಾಗಲಿ. ಎಸ್ ಗುರುಗಳೇ, ಒಬ್ರು ಕಾಲರ್ ಐಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಮಂಗಳೂರಿಂದ ಹರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಹೆಂಡತಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರು ಹುಟ್ಟಿದ ದಿನಾಂಕ ಮತ್ತೆ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ತಿಳಿಸಿ. ಹುಟ್ಟಿದ್ದು ದಿನಾಂಕ 16/5/1997. 16/5/1997. ಹುಟ್ಟಿದ ಸಮಯ? ಟೈಮ್ 12:30 ಮಧ್ಯಾಹ್ನ. 12:30 ಮಧ್ಯಾಹ್ನ. ಹುಟ್ಟಿದ ಸ್ಥಳ ತಿಳಿಸ್ಕೊಡಿ ಸರ್. ಉಡುಪಿ ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ, ಹೇಳಿ. ಸರ್, ನಮ್ದು ಎಂತಿಗೆ ಒಂದು ಗೌರ್ಮೆಂಟ್ ನೌಕರಿ ಒಂದು ಟ್ರೈ ಮಾಡ್ತಿದ್ದೇನೆ ಸರ್, 3 ಆಯ್ತು. ಅದರ ಬಗ್ಗೆ ಒಂದು ಕೇಳಲಿಕ್ಕಿತ್ತು ಸರ್, ಆಗ್ತದಾ ಇಲ್ವಾ? ಸರಿ, ಮಂಗಳ ದಶ ನೋಡೋಣ. ಮಂಗಳ ದಶದಲ್ಲಿ ಸ್ವಲ್ಪ ಇಂಡಿಕೇಶನ್ ಇದೆ ಅಂತ ಹೇಳ್ತೀವಿ, ಇಂಡಿಕೇಶನ್ ಇದೆ ಅಂತ ಹೇಳ್ತೀವಿ. ನೀವು ಜ್ಯೋತಿಷ್ಯನ ಪಬ್ಲಿಕ್ ಅವರು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಜಾತಕದಲ್ಲಿ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಯಾವನನ್ನ ಮಗನೂ ಹೇಳೋಕ್ಕಾಗಲ್ಲ. ಬರ್ಕೊಡ್ತೀನಿ ಇವತ್ತು. ಈ ವರ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದರಿಂದ ಎಲ್ಲ ಜನ ಮೋಸ ಹೋಗ್ತಾ ಇದ್ದಾರೆ. ನಿಮಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಸಾಧ್ಯನೇ ಇಲ್ಲ ಹಂಗೇಳಕ್ಕೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ ರಿಸಲ್ಟ್ ಬರೋ ಟೈಮ್ ನಾವು ನೋಡಬೇಕು. ಆ ಟೈಮಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳು 10th, 11th ಸೂಚ್ಯಾಂಕ ಮಾಡಿದ್ರೆ ಆ ಟೈಮಲ್ಲಿ ಆಫರ್ ಲೆಟರ್ ಸಿಗುತ್ತೆ. ಈ ಒಂದು ವಿಚಾರ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಈಗ ನೀವು ಕೆಲಸಕ್ಕೆ ಸೇರಬೇಕಾದ್ರೆ ಆ ಕೆಲಸದ ಯೋಗ ಇದ್ದರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರ. ವಿಸ್ತಾರ ನ್ಯೂಸಲ್ಲಿ ಎಷ್ಟೊಂದು ಸಿಬ್ಬಂದಿಗಳಿದ್ದಾರೆ, ಅವರ ಜಾತಕದಲ್ಲಿ ಆ ಯೋಗ ಬಂದಾಗ ಇಲ್ಲಿ ಬಂದರು, ಯೋಗ ಇಲ್ಲದೆ ಇದ್ದಾಗ ಬೇರೆ ಕಡೆ ಹೋಗ್ತಾರೆ. ಹಾಗೆ ಗೌರ್ಮೆಂಟ್ ಕೆಲಸ ಯೋಗ ಅನ್ನೋದೇನಿಲ್ಲ. ಅಲ್ಲಿ ವಿಸ್ತಾರ ನ್ಯೂಸಲ್ಲಿ ಯೋಗ ಅಂತ ಏನಿಲ್ಲ, ಕೆಲಸ ಅಷ್ಟೇ. ಆದರೆ ಎಲ್ಲಿ ಕೆಲಸ ಮಾಡಬೇಕು ಅದು ವಿಧಿ, ಅದು ಅಷ್ಟೇ. ವಿಧಿನ ಮೇಲೆ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ಗೌರ್ಮೆಂಟ್ ಕೆಲಸ ಯೋಗ ಇದೆ ಅಂತ ಹೇಳ್ಬೋದು, ಸಿಕ್ಕುತ್ತೆ ಅನ್ನೋದು 100% ಹೇಳೋಕ್ಕಾಗೋದೇ ಇಲ್ಲ. ಯೋಗ ಅಷ್ಟೇ. ನೀವು ಕಲಿತಾಗ ಎಕ್ಸಾಮ್ ಬರೆದಾಗ ಅಲ್ಲಿ ಅಂತರ್ಭುಕ್ತಿ ಅಂತ ಬರ್ತದೆ. ಅಂತರ್ಭುಕ್ತಿಲಿ 10th, 11th ಬಂದಾಗ ಅಲ್ಲಿ ನಮಗೆ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಇವಾಗ ರಿಸಲ್ಟ್ ಬಿಟ್ಟಿದ್ದಾರೆ, ನಾವು ಪಾಸ್ ಆಗೋ ರಿಸಲ್ಟ್ ಬಿಟ್ಟಿದ್ದಾರೆ, ಅದಕ್ಕೆ ಮ್ಯಾಚ್ ಆಗುತ್ತೆ, ಅವಾಗ ನೋಡ್ಕೋಬೋದು. ನೀವು 3 ನೀವು ಸತತವಾಗಿ ಈ ಥರ ಪ್ರಯತ್ನ ಮಾಡೋ ಬದಲು ನಮ್ಮ ಕ್ಲಾಸ್ ಕಲ್ತಿದ್ರೆ ಇದೆಯೋ ಇಲ್ವೋ ತಿಳ್ಕೊಂಡು ಆರಾಮಾಗಿರ್ಬೋದು. ಇದಕ್ಕೋಸ್ಕರನೇ ಕ್ಲಾಸ್ ಕಲೀರಿ ಅಂತ ಹೇಳೋದು. ಜನಗಳಿಗೆ ಇಲ್ಲಿ ಹೋಗಲ್ಲ, ಇಲ್ಲಿ ಹೋದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಮುಂದಿನ ಕರೆ. ಧನ್ಯವಾದಗಳು ಹರೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಕೊಡಗುವಿಂದ ಅಕ್ಕಮ್ಮ ಅಂತ ಹೇಳಿ. ನಮಸ್ತೆ ಅಕ್ಕಮ್ಮ ಅವರೇ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಅಕ್ಕಮ್ಮ ಅವರೇ? ಓಕೆ, ಬಹುಶಃ ಕರೆ ಕಟ್ ಆಗಿರ್ಬೋದು. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಎಸ್, ಇನ್ನು ಗುರುಗಳ ಹತ್ರ ಈಗಾಗಲೇ ಜ್ಯೋತಿಷ್ಯವನ್ನ ಕಲಿತು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿರೋರು ಮಾತನಾಡಿದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ನಾ ಜಯಶ್ರೀ ನರಸಿಂಹ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಕ್ಷತ್ರ ನಾಡಿ 92nd ಬ್ಯಾಚಿಂದ ಮಾಡಿದ್ದೀನಿ, ಮತ್ತು ಹೈಯರ್ ಕ್ಲಾಸು 17th ಬ್ಯಾಚಿಂದ ಮಾಡಿದ್ದೀನಿ. ನಕ್ಷತ್ರ ನಾಡಿ ಕಲಿಯೋದ್ರಿಂದ ಪ್ರತಿಯೊಬ್ರಿಗೂ ಜೀವಮಾನದಲ್ಲಿ ಅವ್ರಿಗೆ ಏನೇನು ಬೇಕೋ ಹಂತ ಹಂತವಾಗಿ ಪ್ರತಿಯೊಂದು
ವಾಕ್ ಆಫ್ ಲೈಫ್ ನಲ್ಲಿ ನಾವು ನೋಡ್ಕೊಂಡು ಬರಬಹುದು. ಒಂದು ಸಲ ಕಲ್ತ್ರೆ ಅದು ನಮ್ಮ ಜೀವಮಾನ ಪರ್ಯಂತ ನಾವು ಅದನ್ನ ಅಳವಡಿಸ್ಕೊಳಕ್ಕೆ ನಮ್ಗೆ ಈಸಿ ಆಗತ್ತೆ. ಮತ್ತೆ ದಿನೇಶ್ ಗುರುಜಿ ಅವರು ತುಂಬಾ ಚೆನ್ನಾಗಿ ಟಾಪ್ ಟು ಬಾಟಮ್ ನಾವು ಹೆಂಗೆ ಪ್ರಿಡಿಕ್ಷನ್ಸ್ ಮಾಡ್ಬೇಕು, ಹೆಂಗೆ ರೆಮಿಡೀಸ್ ಹೇಳ್ಬೇಕು, ಸಿಂಪಲ್ ಆಗಿ ನಮ್ಗೆ ಎಲ್ರಿಗೂ ಅರ್ಥ ಆಗ ಹಾಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕಲಿಬೇಕು ಅಂತ ನಾನು ಕೇಳ್ಕೊತೀನಿ. ಯಂಗ್ಸ್ಟರ್ಸ್ಗಂತೂ ಖಂಡಿತ ಬಂದು ಕಲೀಲೇಬೇಕು. ಮತ್ತೆ ದಿನೇಶ್ ಗುರುಜಿ ಅವರು ಹೇಳೋ ಹಾಗೆ ಯಾವ ಕಾಂಪೌಂಡರ್ ಹತ್ರ ಹೋಗೋದು ಬೇಕಾಗಿರೋಂತ ಅವಶ್ಯಕತೆ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಬಂದು ನಕ್ಷತ್ರ ನಾಡಿ ಕಲೀರಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇದರಿಂದ ನಮಗೆ ಲಾಭ ಅಂತೂ ಖಂಡಿತ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಬಂದು ಕಲೀರಿ ಅಂತ ನಾನು ಎಲ್ಲಾರನ್ನು ಕೇಳ್ಕೊತಾ ಇದ್ದೀನಿ. ಬಂದು ಕಲತ್ ಮೇಲೇನೆ ಗೊತ್ತಾಗತ್ತೆ ಇಲ್ಲಿ ಏನ್ ಅಡಗಿದೆ ಅನ್ನೋದು ಅಂತ. ನಾವು ಪೂರ್ತಿ ತಿಳ್ಕೊಬೇಕು ಅಂತಂದ್ರೆ ಜ್ಯೋತಿಷ್ಯನ ನಕ್ಷತ್ರ ನಾಡಿ ಒಂದೇ ಒಂದು ಮಾರ್ಗ ಇದು. ನಾವು ಯಾವಾಗ್ಲೂ ಅದನ್ನೇ ಅನ್ಕೋತಾ ಇದ್ದೀವಿ. ಈ ತರದ್ ಹೇಳ್ಕೊಡೋಂತದ್ದು ಗುರುಗಳು ನಮ್ಗೆ ಯಾವತ್ತೂ ಬಂದಿರ್ಲಿಲ್ಲ. ಈ ತರ ಇವಾಗ ಸಿಕ್ಕಿರುವಾಗ ನಾವು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡು ಎಲ್ಲರೂ ಕಲಿಯೋಣ. ನಾವು ಈ ಸನಾತನ ಧರ್ಮನ ಉಳಿಸ್ಕೋಬೇಕು ಅಂದ್ರೆ ಇದೊಂದೇ ದಾರಿ. ದಿನೇಶ್ ಗುರುಜಿ ಅವ್ರಿಗೆ ಯಾವಾಗ್ಲೂ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತೀನಿ. ನೋಡಿದಲ್ಲ ವೀಕ್ಷಕರೇ, ಪಂಡಿತ್ ದಿನೇಶ್ ಗುರುಜಿ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ಯಾವ ರೀತಿಯಾಗಿ ಕಲಿಸ್ಕೊಡ್ತಾರೆ ಅಂತ, ಜೊತೆಗೆ ಅದರಿಂದ ಎಷ್ಟು ಲಾಭ ಇದೆ ಅನ್ನೋದನ್ನ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ನ ಬಳಿಕ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ಹೇಳಿದ್ದಾರೆ, ಸಿದ್ರಾಮಪ್ಪ ಅಂತ ಹೇಳಿ ಬಳ್ಳಾರಿಯಿಂದ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ ಸರ್? ಮಗನ ಹುಟ್ಟಿದ ದಿನಾಂಕ 22/3/93. 22/3/93. ಓಕೆ, ಹುಟ್ಟಿದ ಸಮಯ ಸರ್? ಸಮಯ ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಹುಟ್ಟಿದ ಸ್ಥಳ? ಸಾರಿ, ಹುಟ್ಟಿದ ಸ್ಥಳ ತಿಳಿಸ್ಕೊಡ್ಬೋದಾ ಮತ್ತೊಮ್ಮೆ? ಓಕೆ, ಗುರುಗಳಿದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ. ನಮಸ್ತೆ ಗುರು. ನನ್ನ ಪ್ರಕಾರ ಹುಟ್ಟಿರ್ತಕ್ಕಂತ ಸಮಯ ಸರಿ ಇಲ್ಲ. ಸರಿ ಇಲ್ಲ ಅಂತಂದ್ರೆ ದೋಷ ಅಲ್ಲ, ಕರೆಕ್ಟ್ ಆಗಿ 6 ಗಂಟೆಗೆ ಹೆಂಗ್ರಿ ಕೊಡ್ತೀರಾ ನೀವು? ಹೇಳಿ, ನೀವೇನೆ ನೀವೇ ಆಲೋಚನೆ ಮಾಡಿ. ಕರೆಕ್ಟ್ ಆಗಿ 6 ಗಂಟೆ ನಾನು ಏನಕ್ಕೆ ಇಲ್ಲಿ ಕುತ್ಕೊಂಡು? ಟೈಮ್ ಇಂಪಾರ್ಟೆಂಟು. ಅಲ್ಲಿ ಸಬ್ಲಾಡ್ ಅಂತ ಕ್ಯಾಲ್ಕುಲೇಷನ್ ಬರುತ್ತೆ, ಎವ್ರಿ 2 ಮಿನಿಟ್ಸು ನಮ್ಮ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ನೀವು ಕರೆಕ್ಟ್ ಆಗಿ 6 ಗಂಟೆ ಅಂದರೆ ನೀವು ಕಾಂಪೌಂಡರ್ ಹತ್ರ ಜಾಸ್ತಿ ಹೋಗೋರು ನೀವೆಲ್ಲ. ಅವ್ರು ಏನು ಕೊಟ್ಟರು ನಿಮ್ಗೆ ದೋಷ ಹೇಳ್ತಾರೆ. 6 ಗಂಟೆ ಕರೆಕ್ಟಾಗಿ ಇರಲ್ಲ ಸರ್. 5:55, 6:03 ಇರುತ್ತೆ, 6:08 ಇರುತ್ತೆ. ಗೊತ್ತಾಯ್ತಾ ಹೇಳಿದ್ದು? ನಿಮಗೋಸ್ಕರ ಅಂತ ಹೇಳ್ತಾ ಇಲ್ಲ, ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. ನಿಖರವಾದ ಸಮಯ ಇಲ್ಲದೆ ಯಾರಾದರೂ ಹೇಳಿದ್ರೆ ನಿಮ್ಮ ಜಾತಕ ನೋಡಿಕೊಂಡು ಅವರು ಬೊಗಳೇ ಬಿಡ್ತಾ ಇದ್ದಾರೆ. ಬರೀ ಬೊಗಳೆ ಬಿಡೋರೆ ಜಾಸ್ತಿ ಇದ್ದಾರೆ. ಸನಾತನ ಧರ್ಮ ಉಳಿಬೇಕು, ಜ್ಯೋತಿಷ್ ಉಳಿಬೇಕು ಅಂತಂದ್ರೆ ನಾನು ಈ ರೀತಿ ಮಾತಾಡಲೇಬೇಕಾಗತ್ತೆ. ಇಷ್ಟೇ, ನೀವು ಕೊಟ್ಟಿರೋದನ್ನು ನೋಡ್ತೀನಿ ಅಷ್ಟೇ. ಅದರಲ್ಲಿ ತಪ್ಪು ಒಪ್ಪುಗಳು ಬರ್ಬೋದು, ಯಾಕಂದರೆ ಸಮಯದಲ್ಲಿ ವ್ಯತ್ಯಾಸ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು ಇರುತ್ತೆ. ಯಾಕಂದರೆ ನೀವು ಜನ್ರಲಿ ಏನಾಗುತ್ತೆ, 5:50 ಕೊಟ್ಟರೆ ಈ ದಶಾಭುಕ್ತಿ ಅಂತ ನಾವು ನೋಡ್ತೀವಲ್ಲ, ಅಲ್ಲಿ ಟೈಮಿಂಗಲ್ಲಿ 6 ತಿಂಗಳು ವ್ಯತ್ಯಾಸ ಆಗುತ್ತೆ. 6:10 ಕೊಟ್ಟರೆ 2 ವರ್ಷ ವ್ಯತ್ಯಾಸ ಆಗುತ್ತೆ. ಈಗ ನಾನು ಹೇಳೋದು 2 ವರ್ಷ ಆದಮೇಲೆ ಆಗುತ್ತೆ ಅಂತ ಹೇಳೋದು ಈಗಲೇ ಆಗ್ಬೋದು, 6 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರೆ 2 ವರ್ಷ ಆದರೂ ಆಗ್ಬೋದು. ಸಮಯ ನಿಖರವಾಗಿ ಏನಕ್ಕೆ ಬೇಕು ಅಂದರೆ ನಾವು ಸಮಯನ ನಿಗದಿಪಡಿಸ್ಬೋದು ಆಗುತ್ತೋ ಇಲ್ವೋ ಅಂತ. ಅದು ಭಾಳ ಇಂಪಾರ್ಟೆಂಟು. 32 ವರ್ಷ ಏನು ವಿಚಾರ? ಮದುವೆ ಕಾಂಬಿನೇಷನ್ ನೀವು ಕೊಟ್ಟಿರೋ ಜಾತಕದಲ್ಲಿ ಆ ವ್ಯಕ್ತಿ 5 ಅಂತ ಬಂದಿದೆ. ಅಲ್ಲಿ ಕಾಣಿಸುತ್ತೆ ನಿಮ್ಗೆ 5 ಅಂತ ಬಂದಿದೆ. 5 ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ, ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಇವರಾದರೂ ಇರ್ಬೋದು, ಇವ್ರ ಮನೆಯವರು ಇರ್ಬೋದು. ಹುಡುಗಿ ಬಂದಿದೆ ಅಂತ ಹೇಳುತ್ತೆ. ಎರಡನೇ ಮನೆ ಬಂದಾಗ ಈ ಒಂದು ಏನಂತಾರೆ, ಫೋಟೋಗಳು ಜಾತಕಗಳು ಏನಾಗಿರುತ್ತೆ ಅದು ಬಂದೇ ಇರುತ್ತೆ. ಅದು ಯಾಕೆ ಮಾಡ್ಕೊಂಡಿಲ್ಲ, ಜಾತಕ ಸೆಟ್ ಆಗಿಲ್ಲ, ಏನು ನೋಡ್ತಾ ಇದ್ದೀರಾ ನೀವು ಹೇಳ್ಬೇಕು, ಏನು ನೋಡ್ತಾ ಇದ್ದೀರಾ? ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ ಸರ್, ನಿಮ್ಮ ಭಾಷೆ ಯಾಕೋ ನಂಗೆ ಅರ್ಥ ಆಗ್ತಾ ಇಲ್ಲ. ಪಕ್ಷ ಅಂದ್ರೆ 32 ವರ್ಷದವರೆಗೂ ಈ ಪಕ್ಷಕ್ಕೆ ವೇಟ್ ಮಾಡ್ತಾ ಇದ್ರ? 2023 ಪಕ್ಷಕ್ಕೆ ವೇಟ್ ಮಾಡ್ತಾ ಇದ್ರ? ಸರ್ ದಯವಿಟ್ಟು ಸ್ಪಷ್ಟವಾಗಿ ಮಾತನಾಡಿ. ಮುಂದಿನ ಕರೆ ತಗೋಣ, ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ನಾವು ಮಾತಾಡೋಣ. ಹಾವೇರಿಯಿಂದ ವಿಜಯಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ನೀವು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸ್ಕೊಳ್ಳಿ, ಸ್ಪಷ್ಟವಾಗಿ ಹೇಳಿ. ಮಾ, ನಾನು ಪ್ರಶ್ನಾಶಾಸ್ತ್ರ ಕೇಳ್ತೇನೆ. ಪ್ರಶ್ನಾಶಾಸ್ತ್ರ ಹೇಳಿ, ಒಂದ್ ನಂಬರ್ ಹೇಳಿ. ಸಾರಿ,
ನಮಸ್ಕಾರ. ನಮಸ್ತೆ ಗುರುಗಳೇ. ಯಾವ ವಿಚಾರ ಕೇಳಬೇಕು ಮೇಡಮ್? ಗುರುಗಳೇ, ನನಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇದೆ, ಅದು ಎಷ್ಟು ಮೆಡಿಸಿನ್ ತಗೊಂಡ್ರು ವಾಸಿ ಆಗ್ತಿಲ್ಲ, ಮತ್ತೆ ಯಾಕೆ ಅದು ಪರಿಹಾರ ಆಗುತ್ತಾ ಇಲ್ವಾ, ವಾಸಿ ಆಗುತ್ತಾ ಇಲ್ವಾ ಅಂತ. ಓಕೆ ಆಯ್ತು, ಇಲ್ಲಿ ಆರನೇ ಮನೆ ನೋಡೋಣ ಏನ್ ಬರುತ್ತೆ ಅಂತ. ಕಸ್ಪಲ್ಲಿ ಆರನೇ ಮನೆ, ಇಲ್ಲಿ ಚಂದ್ರ ಬಂದಿದೆ, ಹಾಗೆ ಐದನೇ ಮನೆ ಕ್ಯೂರ್ ಅಂತ ತೋರಿಸ್ತೀವಿ. ಐದನೇ ಮನೆ ಮತ್ತೆ ಆರನೇ ಮನೆ ಯಾವ್ದಾದ್ರು ಒಂದು ರೆಟ್ರೋಗ್ರೇಡ್ ಬಂದರೆ ಕ್ಯೂರ್ ಆಗಲ್ಲ ಅಂತ ಹೇಳುತ್ತೆ. ರೆಟ್ರೋಗ್ರೇಡ್ ಬರಬಾರ್ದು. ಇಲ್ಲಿ ಸ್ಟಾರ್ ಅಂತ ಹಾಕಿರ್ತೀವಿ ನಾವು ಇಲ್ಲಿ. ಈ ಸ್ಟಾರ್ ಅಂತಂದರೆ ರೆಟ್ರೋಗ್ರೇಡ್ ಅಂತ ಅರ್ಥ, ವಕ್ರಿ ಅಂತ ಅರ್ಥ. ಚಂದ್ರ ರಾಹುನ ನೋಡಿ ಏನಾದ್ರು ಪರಿಹಾರ ಸಿಗಬಹುದು ಅದರೊಳಗಡೆ ಅಂತ ನಾವು ಹುಡುಕಬೇಕಾಗುತ್ತೆ. ಚಂದ್ರ ಫಸ್ಟ್ ನೋಡೋಣ. ಚಂದ್ರ, ಚಂದ್ರನಲ್ಲಿ ಸ್ವಲ್ಪ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಅದು ಹೋಗುತ್ತೆ ಮತ್ತೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ ಚಂದ್ರ. ಐದು ಅಂದರೆ ಟ್ರೀಟ್ಮೆಂಟ್, ಆರು ಅಂದರೆ ಕಾಯಿಲೆ, ಅಂದರೆ ಅದು ಸಪ್ರೆಸ್ ಆಗುತ್ತೆ ಮತ್ತೆ ಎದೊಳುತ್ತೆ, ಸಪ್ರೆಸ್ ಆಗುತ್ತೆ ಎದೊಳುತ್ತೆ. ಹಾಗೆ ಇಲ್ಲಿ ರಾಹುವಿನ ಕಾಂಬಿನೇಷನಲ್ಲಿ ನಾವು ನೋಡಿದಾಗ ಇಲ್ಲಿ ಇದು ಅಷ್ಟೇ, ಅದು ಐದು ಹನ್ನೆರಡು ಆರು. ಸೊ ಕಂಪ್ಲೀಟಾಗಿ ಈ ಕಡೆ ಗುಡ್ ಸೈಡ್ ಯಾವುದೂ ಇಲ್ಲ, ಬ್ಯಾಡ್ ಸೈಡ್ ಗುಡ್ ಸೈಡ್ ಎರಡು ಮಿಕ್ಸ್ ಆದಾಗ ನೀವು ಲೈಫ್ ಲಾಂಗ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರಬೇಕು. ಅದು ಸಪ್ರೆಸ್ ಆಗಿರುತ್ತೆ, ಕಮ್ಮಿಯಾಗಿರುತ್ತೆ. ಇಲ್ಲಿ ಶುಕ್ರ ಐದನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅದು ಕಂಟ್ರೋಲ್ ಮಾಡೋಕ್ಕೆ ಆರುಮುಖದ ರುದ್ರಾಕ್ಷಿ ಹಾಕಿ ಮೊಸರು, ಮೊಸರು ಗೊತ್ತಿರುತ್ತೆ ಎಲ್ಲರಿಗೂ, ಮೊಸರು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ. ಶುಕ್ರನ ಅಂಶದಲ್ಲಿ ಐದು ಬಂದಿದೆ, ಭಾಳಷ್ಟು ಕಮ್ಮಿ ಆಗೋ ಸಾಧ್ಯತೆ ಇದೆ, ಕ್ಲಿಯರ್ ಆಗೋ ಸಾಧ್ಯತೆ ಇಲ್ಲ. ಓಂ ಕ್ಲೀಂ ಕಾಮದೇವಾಯ ನಮಃ ಅಂತ ಹೇಳಿ 500,000 ಜಪ ಮಾಡಿ ಅದರಿಂದ ಒಳ್ಳೆಯದಾಗ್ಬೋದು ಅಂತ ಗ್ರಂಥದಲ್ಲಿ ಬರೆದಿದ್ದಾರೆ. ಮಂತ್ರಗಳ ಶಕ್ತಿಯಿಂದ ಒಳ್ಳೆಯದಾಗ್ಬೋದು. ಓಂ ಕ್ಲೀಂ ಕಾಮದೇವಾಯ ನಮಃ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ದಾವಣಗೆರೆಯಿಂದ ಆಶಾ ಅಂತ ಹೇಳಿ. ನಮಸ್ತೆ ಆಶಾ ಅವರೇ. ಹಲೋ, ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಕ್ಕಿತ್ತು. ಅವರು ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಮ್ಮ? ಗೊತ್ತಿದೆ. ತಿಳಿಸ್ಕೊಡಿ. 7/2/2001. 7/2/2001 ಹುಟ್ಟಿದ ಸಮಯ? ರಾತ್ರಿ 10:10 ಅಮ್ಮ. ರಾತ್ರಿ 10:10 ಹುಟ್ಟಿದ ಸ್ಥಳ? ದಾವಣಗೆರೆ. ದಾವಣಗೆರೆ ಹತ್ರ ಹಳ್ಳಿ ಒಂದು, ಚಾವಣಿಗೆ ಅಂತ. ಹಳ್ಳಿ ಯಾವ್ದಾದ್ರು ತಿಳಿಸ್ಕೊಡ್ಬೋದಾ? ನಮಸ್ಕಾರ. ಚಾವಣಿಗೆ. ಚಾವಣಿಗೆ ಎಲ್ಲ ಬರಲ್ಲ, ತಾಲೂಕ್ ಲೆವೆಲ್ ಅಷ್ಟೇ ಬರೋದಿಲ್ಲಿ. ತಾಲೂಕ್ ನೋಡ್ತೀವಿ ಅಷ್ಟೇ. ದಾವಣಗೆರೆ ಆಯ್ತು, ಏನ್ ಕೇಳ್ಬೇಕು ಹೇಳಿ. ಚನ್ನಗಿರಿ ತಾಲೂಕ್ ಸರ್ ಅವ್ರದ್ದು ಒಂದು ಎಜುಕೇಶನ್ ಮುಗಿದಿದೆ ಸರ್, ಇಂಜಿನಿಯರಿಂಗ್ ಸಿವಿಲ್. ಕೆಲಸ ಒಂದ್ ಸಿಕ್ಕಿದೆ ಸರ್, ಅದ್ರ ಸಂಬಳ ಆಗ್ತಾ ಇಲ್ಲ. ಮತ್ತೆ ಬೇರೆ ಕೆಲಸ ಈಗ ಟ್ರೈ ಮಾಡಿದ್ರೆ ಸಿಗುತ್ತೆ ಸರ್ ಅಂತ ನೋಡಕ್ಕಿತ್ತು ಸರ್. ಜ್ಯೋತಿಷ್ಯ ಕೇಳಕ್ ಇಷ್ಟ, ಕಲಿಯಕ್ ಯಾಕೆ ಇಷ್ಟ ಇಲ್ಲ? ಒಂದು ಮಾತು ಕೇಳಕ್ಕು ಕಲಿಯಕ್ಕು ಸರ್. ನಾವು ಇಂಜಿನಿಯರಿಂಗ್ ಕಲಿಯಕ್ಕೆ ಎಷ್ಟು ವರ್ಷ, ಎಷ್ಟು ದುಡ್ಡು ಆಯ್ತಮ್ಮ ಅಂದಾಜು? ಕುತೂಹಲ ಕೇಳ್ತಾ ಇದ್ದೀನಿ. ನಾಲ್ಕೈದು ಲಕ್ಷ ಅಲ್ವಾ? ನಮ್ಮ ಕ್ಲಾಸ್ ಫೀಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ ವಾಹಿನಿಯಲ್ಲಿ, 15,000 ರೂಪಾಯಿ. 15,000 ಜೀವನ ಪೂರ್ತಿ ಎಲ್ಲ ನೋಡ್ಕೊಳಕ್ 15,000 ರೂಪಾಯಿ ಚಾರ್ಜ್ ಮಾಡ್ತೀವಿ. 15 ದಿವಸ ಕ್ಲಾಸು, ಆ್ಯಪು 6 ತಿಂಗಳು ಉಚಿತ ಇರುತ್ತೆ. ಜೀವನ ಪರ್ಯಂತ ಅವರು ಏನನ್ನು ಬೇರೆ ಕಡೆ ಹೋಗೋದು ಬೇಡ, ಏನು ಮಾಡೋದು ಬೇಡ, ಎಲ್ಲ ಒಂದು ಇಂಜಿನಿಯರಿಂಗ್ ಕಲಿತು. ಅವ್ರು ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ ಈಗ ಕೆಲಸ ಸಂಬಳ, 4-5 ಲಕ್ಷ ಕೊಟ್ಟರು, ಕಲಿಸ್ಕೊಟ್ರು ಅಷ್ಟೇ. ಅವ್ರು ಏನು ಹೇಳ್ತಾರೆ ಕಲಿಸ್ಕೊಡೋದು. ಇಲ್ಲಿ ಏನು ಹೇಳುತ್ತೆ, ಜೀವನ ಹೇಳುತ್ತೆ. ವೀಕ್ಷಕರು ಕಿವಿಲಿ ಕೇಳಿಸ್ಕೊಳ್ಳಿ, ಕೇವಲ 15,000 ಚಾರ್ಜ್ ಮಾಡ್ತೀನಿ, ಯಾಕಂದರೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು, GST ಇದೆ, ಖರ್ಚುಗಳಿರ್ತವೆ, ಅದೆಲ್ಲ ಮಾಡಿ 15,000. 15,000 ನಾನೇನು ಹೇಳ್ತೀನಿ, ಕುಟುಂಬ ಸಮೇತ ಕುತ್ಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಕುಟುಂಬದಲ್ಲಿ 3-4 ಜನ ಇದ್ದರೆ 3-4 ಜನ ಡಿವೈಡ್ ಮಾಡಿದ್ರೆ 3,000-4,000 ಪರ್ ರೇಟ್ ಬರುತ್ತೆ ಅಷ್ಟೇ. ಕುಟುಂಬ ಸಮೇತ ಕಲೀರಿ ಅಂತ ಹೇಳ್ತೀನಿ. ಆಯಿತು, ಇಲ್ಲಿ ನಿಮಗೆ ಕೆಲಸದ ವಿಚಾರದ ಹಣ ಬರ್ತಕ್ಕಂಥ ಒಂದು ಸ್ಟಾರ್ಟ್ ಆಗ್ತಕ್ಕಂಥ ಅಂತರ್ಭುಕ್ತಿನ ನಾನಿಲ್ಲಿ ಚೆಕ್ ಮಾಡಬೇಕಾಗತ್ತೆ. ಸದ್ಯಕ್ಕೆ 2023 9 ನವೆಂಬರ್ 2023ವರೆಗೂ ಕೂಡ ಶುಕ್ರ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ದುಡ್ಡು ಇನ್ಸ್ಟಾಲ್ಮೆಂಟಲ್ಲಿ ಬರುತ್ತೆ, ಯಾಕಂದರೆ 8 ಅಂತಂದರೆ ಇನ್ಸ್ಟಾಲ್ಮೆಂಟ್ ಅಂತ ಆಗುತ್ತೆ. ಹಾಗೆ ಇಲ್ಲಿ ಅವರಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಸೂರ್ಯನಲ್ಲಿ ಕಾಣಿಸುತ್ತೆ. ಅವರಿಗೆ ಸಂಬಳ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಟೈಮು 2029 ನವೆಂಬರಿಂದ ಅವ್ರಿಗೆ ಕೈಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನವಂಬರಿಂದ ಜನವರಿ ಒಳಗಡೆ ಫ್ಲೋ ಸ್ಟಾರ್ಟ್ ಆಗುತ್ತೆ, ಮಂತ್ಲಿ ಬರೋ ಥರ ಫ್ಲೋ ಸ್ಟಾರ್ಟ್ ಆಗುತ್ತೆ 29 ನವೆಂಬರ್ ಆದ ಮೇಲೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಆಶಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಮುಖ್ಯವಾಗುತ್ತೆ, ಹಾಗೆ ನಮ್ಮ ಜೀವನದ ಆಗು ಹೋಗುಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಜೊತೆಗೆ ಕರೆ ಮಾಡಿದಂಥ ವೀಕ್ಷಕರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಧನ್ಯವಾದಗಳು. ಒಳ್ಳೆಯದಾಗಲಿ. ಎರಡೆರಡು ಮಾತು, ಒಂದು ಫೀಸ್ ಹೇಳಿದ್ದೀವಿ, ಫೀಸ್ ಅರ್ಥ ಆಗಿದೆ ಎಷ್ಟು ಚಾರ್ಜ್ ಮಾಡ್ತೀವಿ ಅಂತ. ನೀವು ಓದೋಕ್ಕೆ ಎಷ್ಟು ಖರ್ಚು ಮಾಡ್ತೀರಾ, ಒಂದು ಬಿಸ್ನೆಸ್ ಹಾಕೋಕ್ಕೆ ಎಷ್ಟು ಖರ್ಚು ಮಾಡ್ತೀರಾ, ಒಂದು 4 ಜನ ಪಾರ್ಟಿ ಮಾಡೋಕ್ಕೆ ಎಷ್ಟು ಖರ್ಚು ಮಾಡ್ತಾರೆ,
ಕುಟುಂಬ ಸಮೇತರಾಗಿ ಆಲೋಚನೆ ಮಾಡಿ ಕಲಿರಿ. 100% ನಿಮ್ಮ ಜೀವನ ಎಷ್ಟು ಚೆನ್ನಾಗುತ್ತೆ ಅಂತ ಹೇಳಿ ನೀವು ಕಲಿತಾದ ಮೇಲೆ ಗೊತ್ತಾಗೋದು. ನೀವೇ ಬಂದು ಮಾತಾಡ್ತೀರಾ ಟಿ ವಿಲಿ, ಈ ಥರ ಎಲ್ಲರೂ ಮಾತಾಡ್ತಾರೆ, ನೀವೇ ಹೇಳ್ತೀರಾ, ಅದೇ ನಿದರ್ಶನ. ಎಲ್ಲೂ ಮೋಸ ಹೋಗ್ಬೇಡಿ, ಎಲ್ಲೂ ಹೋಗ್ಬಿಟ್ಟು ದೋಷ ಗೀಷ ಅಂತ ಇಲ್ಲಿ ಪೂಜೆ ಮಾಡಿಸ್ಬಿಡಿ. ವರ್ಕ್ ಅಂತಂದರೆ ನಿಮ್ಮ ಟೈಮ್ ಬಂತು ಅಂದರೆ ವರ್ಕ್ ಆಗೇ ಆಗುತ್ತೆ, ಟೈಮ್ ಬಂದಿಲ್ಲ ಅಂದರೆ ನೀವು ಎಂಥ ದೊಡ್ಡ ಪೂಜೆ ಯಾಗ ಮಾಡಿದ್ರೂ ವರ್ಕ್ ಆಗೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಜ್ಯೋತಿಷ್ಯವನ್ನ ಯಾಕೆ ಕಲಿಬೇಕು, ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತ್ಕೊಂಡ್ರೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ ನೋಡಿ. ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. November 23 ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.